ಹಾಯ್ ನಮಸ್ಕಾರ, ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಸ್ಪೆಷಲ್ ರೆಸಿಪಿ ಆ್ಯಂಡ್ ನಾನು ಯೂಟ್ಯೂಬ್ ವಿಡಿಯೋ ಹಾಕಿದಾಗ ಮಟನ್ ಗ್ರೀನ್ ಮಸಾಲ ಹಾಕಿದ್ದೆ. ಅದಂತೂ ತುಂಬಾ ವ್ಯೂಸ್ ಕೊಟ್ಟಿತ್ತು ನನಗೆ, 50+ ವ್ಯೂಸ್ ಕೊಟ್ಟಿದ್ದು. ಸೊ ತುಂಬಾ ಖುಷಿಯಾಗಿದೆ. ಸೊ ಇವಾಗ ಮಟನ್ ಗ್ರೀನ್ ಮಸಾಲ ಮಾಡ್ತಿದ್ದೀನಿ, ಸ್ವಲ್ಪ ಡಿಫ್ರೆಂಟ್ ವೇಯಲ್ಲಿ, ಅಂದರೆ ತುಂಬಾ ಈಸಿಯಾದ ಮೆಥಡಲ್ಲಿ ನಾನಿವತ್ತು ಗ್ರೀನ್ ಮಸಾಲ ಮಾಡ್ತಾಯಿದ್ದೀನಿ. ಇದು ಬ್ಯಾಚುಲರ್ ಫ್ರೆಂಡ್ಲಿ ಕೂಡ ಹೌದು. ಸೊ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನೊಂದು ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ 3 ಟೇಬಲ್ಸ್ಪೂನ್ ಅಷ್ಟು ಕೊತ್ತಂಬರಿ ಹಾಗೂ ಗರಂ ಮಸಾಲ. ಗರಂ ಮಸಾಲದಲ್ಲಿ ಸೋಂಪು, ಏಲಕ್ಕಿ, ಚಕ್ಕೆ, ಲವಂಗ, ಆಮೇಲೆ ಹೂ ಬರುತ್ತಲ್ಲ ಅದರೊಂದು 2 ಹೆಸಲು, ಆಮೇಲೆ ಜೀರಿಗೆ, ಆಮೇಲೆ ಸ್ವಲ್ಪ ಪೆಪ್ಪರ್ಕಾರ್ನ್ಸ್, ಸ್ವಲ್ಪ ಅಂದರೆ 1 ಟೇಬಲ್ಸ್ಪೂನ್ ಅಷ್ಟು. ಓಕೆನಾ? ನಾವು ಬೇಕಂದ್ರೆ ಸ್ಪೈಸಿಗೆ ಗ್ರೀನ್ ಚಿಲ್ಲಿ ಮತ್ತು ಪೆಪ್ಪರ್ ಇರೋದು, ಬೇರೆ ಯಾವುದಿಲ್ಲ. ಸೊ ನೀವು ಎಷ್ಟು ಬೇಕು ಅಷ್ಟನ್ನು ಆ್ಯಡ್ ಮಾಡಿ. ಸ್ವಲ್ಪ ಮೆಂತೆ ಮತ್ತು ಸಾಸಿವೆ ಹಾಗೂ ಪಾಪಿ ಸೀಡ್ಸ್, ಅಂದರೆ ಇದು ಗಸಗಸೆ, ಒಂದು ಟೇಬಲ್ಸ್ಪೂನಷ್ಟು ಗಸಗಸೆನ ಹಾಕಿ ಚೆನ್ನಾಗಿ ಡ್ರೈ ಆಗಿ ರೋಸ್ಟ್ ಮಾಡಬೇಕು, ಆಯಿತಾ? ಸೊ ಅದರಲ್ಲಿ ಒಂದು ಅರೋಮ ಬರುತ್ತೆ. ಸೊ ಆ ಅರೋಮ ಬರುವವರೆಗೂ ಡ್ರೈ ಆಗಿ ರೋಸ್ಟ್ ಮಾಡಬೇಕು, ಹಾಗೂ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ, ಆಯಿತಾ? ಸೊ ತುಂಬಾ ಈಸಿ, ಬ್ಯಾಚುಲರ್ ಫ್ರೆಂಡ್ಲಿ ಕೂಡ. ಸೊ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಅಡುಗೆನೇ ಗೊತ್ತಿಲ್ಲದವರು ಕೂಡ ಮಟನ್ ಗ್ರೀನ್ ಮಸಾಲವನ್ನು ಮಾಡಬಹುದು. ಸೊ ಅದು ಡ್ರೈ ರೋಸ್ಟ್ ಆದ ನಂತರ ಅದನ್ನು ತೆಗೆದು ಅದೇ ಪ್ಯಾನ್ಗೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದೀನಿ. ಕೊಕೊನಟ್ ಆಯಿಲ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ 1 ನೀರುಳ್ಳಿ ಚಿಕ್ಕ ಸೈಜದ, ಅದನ್ನು ಚಿಕ್ಕ ಚಿಕ್ಕದ ಕಟ್ ಮಾಡಿದ್ದೀನಿ, 1 ಫುಲ್ ನೀರುಳ್ಳಿ ಹಾಗೂ ಬೆಳ್ಳುಳ್ಳಿ 8-9 ಬೆಳ್ಳುಳ್ಳಿ ಹಾಕಿ, ಆಮೇಲೆ ಹಸಿಮೆಣಸು, ನಿಮ್ಗೆ ಎಷ್ಟು ಖಾರ ಬೇಕು ನೋಡಿ ಅಷ್ಟನ್ನು ನೀವಿಲ್ಲಿ ಹಾಕಿ, ಆಮೇಲೆ 1 ಇಂಚಷ್ಟು ಜಿಂಜರ್, ಆಯಿತಾ? ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ನೀರುಳ್ಳಿ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ರೆಡ್ಡಿಶ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು, ಆಯಿತಾ? ಅದೊಂದು ಏನು ಹೇಳ್ತಾರೆ ಅದಕ್ಕೆ, ನೀರುಳ್ಳಿ ಏನಿದೆ ನೋಡಿ ಅದು ಸ್ವಲ್ಪ ಬಾಡಬೇಕು, ಆಯಿತಾ? ಆಮೇಲೆ ನೀವು ಆ್ಯಡ್ ಮಾಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, 1 ಕಟ್ಟಷ್ಟು ಕೊತ್ತಂಬರಿ, 1 ಸ್ವಲ್ಪ ಪುದೀನ. ಪುದೀನ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ಸೊ ಅದಕ್ಕೆ ನಾನು ಸ್ವಲ್ಪ ಹಾಕಿದ್ದೀನಿ, ಆಯಿತಾ? ಆಮೇಲೆ 1 ಕಪ್ಪಷ್ಟು ತೆಂಗಿನಕಾಯಿ ಇದನ್ನು ಹಾಕಿ ಚೆನ್ನಾಗಿ, ತೆಂಗಿನಕಾಯಿ ಕೂಡ ಹಾಕಿದ್ದೀವಿ ನೋಡಿ, ಅದು ಕೂಡ ಕೆಂಪಾಗುವವರೆಗೂ ಫ್ರೈ ಮಾಡಬೇಕು, ಆಯಿತಾ? ಸೊ ಚೆನ್ನಾಗಿ ಫ್ರೈ ಮಾಡಿ, ಸೊ ಫ್ರೈ ಮಾಡಿದ ನಂತರ ಅದನ್ನು ಸಪ್ರೇಟಾಗಿ ತೆಗೆದಿಡಿ. ಸೊ ಇವಾಗ ಮಟನ್ನೆಲ್ಲ ಕ್ಲೀನ್ ಮಾಡಿದ ನಂತರ ಮಟನಿಗೆ ಮ್ಯಾರಿನೇಟ್ ಮಾಡಿ ಇಡಬೇಕು. ಸೊ ಯಾಕೆಂದರೆ ಅವಾಗ ಅದೊಂದು ಜ್ಯೂಸಿ, ಆ ಟೆಂಡರ್ ಏನಿದೆ ನೋಡಿ, ಅದೊಂದು ತುಂಬ ಚೆನ್ನಾಗಿರುತ್ತೆ, ಜ್ಯೂಸಿ ಇರುತ್ತೆ. ಸೊ ಮಟನ್ ತುಂಬ ಚೆನ್ನಾಗಿರುತ್ತೆ, ಸೊ ಮಟನ್ ಕೂಡ ಸಾಫ್ಟ್ ಆಗುತ್ತೆ, ಆಯಿತಾ? ಸೊ ಮಟನಿಗೆ ನಾನಿಲ್ಲಿ ಸ್ವಲ್ಪ ಇದು ಏನಪ್ಪ, ಉಪ್ಪು, ಅರಿಶಿನ ಪೌಡರ್ ಮತ್ತು ಕರ್ಡ್, ಗಟ್ಟಿ ಮೊಸರು ಬರುತ್ತಲ್ಲ ಅದು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ, ಆಯಿತಾ? ಅದು ಆಪ್ಷನಲ್, ಬೇಕಿದ್ರೆ ಮಾತ್ರ ಹಾಕಿ. ಬಟ್ ಹಾಕಿದಾಗ ಅದರ ಒಂದು ಫ್ಲೇವರ್ ಏನಿದೆ ನೋಡಿ, ಇನ್ನೂ ಜಾಸ್ತಿ ಆಗಿ ಟೇಸ್ಟ್ ಏನಿದೆ ನೋಡಿ, ತುಂಬ ಚೆನ್ನಾಗಿ ಕೊಡುತ್ತೆ, ಓಕೆನಾ? ಸೊ ಈ ಥರ ಕಿವುಚಿ ಕೂಡ ಹಾಕ್ಬೋದು, ಓಕೆನಾ? ಇವಾಗ ಉಪ್ಪು ಕೂಡ ಸರಿಯಾಗಿದ್ದಕ್ಕೆ ಹಾಕಿ ಚೆನ್ನಾಗಿರುತ್ತೆ. ಉಪ್ಪು, ಅರಿಶಿನ ಪೌಡರ್, ಕರ್ಡ್ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕಿವುಚಿ ಹಾಕಬೇಕು. ಆಮೇಲೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 15-20 ಮಿನಿಟ್ಸ್ ಇಟ್ಟರೆ ಸಾಕು, ಜಾಸ್ತಿ ಕೂಡ ಇಡ್ಬೋದು, ಏನಾಗಲ್ಲ 1 ಅವರ್ ತನಕ. ಬಟ್ ನಾನಿಲ್ಲಿ 15-20 ಮಿನಿಟ್ಸ್ ತನಕ ಇಟ್ಟಿದ್ದೀನಿ, ಆಯಿತಾ? ಸೊ ಇದು 15-10 ಮಿನಿಟ್ಸ್ ಸೈಡಲ್ಲಿ ಇಟ್ಟು ಇವಾಗ ನಾನು ಏನೆಲ್ಲ ಮಸಾಲ ಫ್ರೈ ಮಾಡಿದ್ದೆ ನೋಡಿ, ಅದನ್ನು ಇವಾಗ ಗ್ರೈಂಡ್ ಮಾಡ್ತಾ ಇದ್ದೀನಿ, ಆಯಿತಾ? ಸೊ ನೋಡಬಹುದು ನೀವು ಎಲ್ಲ ಇಂಗ್ರೀಡಿಯೆಂಟ್ ಫ್ರೈ ಮಾಡಿದ್ದನ್ನು ನಾನು ಸ್ವಲ್ಪ ನೀರು ಹಾಕಿ ಗ್ರೈಂಡಾಗಿ ಪೇಸ್ಟ್ ಮಾಡಿದ್ದೀನಿ. ಇವಾಗ ಕುಕ್ಕರಲ್ಲಿ ನಾನೊಂದು 3 ಟೇಬಲ್ಸ್ಪೂನಷ್ಟು ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೀನಿ. ಆಮೇಲೆ ಗರಂ ಮಸಾಲ, ಗರಂ ಮಸಾಲ ಚಕ್ಕೆ ಲವಂಗದ್ದು ಬರುತ್ತಲ್ಲ, ಪೆಪ್ಪರ್ ಹಾಕಿಲ್ಲ, ಚಕ್ಕೆ ಲವಂಗ ಮತ್ತು ಒಂದು ಹೂ ಇದ್ದು ಒಂದೆರಡು ಅದನ್ನು ಹಾಕಿ ಅದು ಒಂದು ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ನಾನು ನೀರುಳ್ಳಿ ಟೊಮೆಟೊನ ಹಾಕಿದ್ದೀನಿ, ಓಕೆನಾ? ಫಸ್ಟ್ ನೀರುಳ್ಳಿ ಟೊಮೆಟೊ ಹಾಕಿ ಚೆನ್ನಾಗಿ ಟೊಮೆಟೊ ಮತ್ತು ನೀರುಳ್ಳಿ ಸಾಫ್ಟ್ ಆಗಬೇಕು. ಅದು ಟೊಮೆಟೊ ಏನಿದೆ ನೋಡಿ, ಅದು ತುಂಬಾ ಸಾಫ್ಟ್ ಆಗಬೇಕು, ಅಷ್ಟು ತನಕ ನಾವು ಫ್ರೈ ಮಾಡ್ತಾನೆ ಇರಬೇಕು ತುಪ್ಪದಲ್ಲಿ, ಆಯಿತಾ? ಸೊ ಅದು ಫ್ರೈ ಆದ ನಂತರ ನಾವೇನು ಮ್ಯಾರಿನೇಟ್ ಮಾಡಿಟ್ಟಿದ್ದೀವಿ ನೋಡಿ, 15 ಮಿನಿಟ್ಸ್ ನಂತರ ಮ್ಯಾರಿನೇಟ್ ಮಾಡಿದಂತಹ ಮಟನ್ ಏನಿದೆ ನೋಡಿ, ಆ ಮಿಕ್ಸ್ಚರ್ ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು, ಆಯಿತಾ? ಸೊ ಚೆನ್ನಾಗಿ ಫ್ರೈ ಮಾಡಬೇಕು, ಹಾಗೂ ನೀರುಳ್ಳಿ ಮತ್ತು ಟೊಮೆಟೊ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿ, ಆವಾಗ ಬೇಗ ಸಾಫ್ಟ್ ಆಗುತ್ತೆ ನೀರುಳ್ಳಿ, ಆಯಿತಾ? ಆಮೇಲೆ ನೀವು ನೆನ್ಪಿಟ್ಕೊಳ್ಳಿ, ಮಟನ್ ಕೂಡ ಹಾಕಿರ್ತೀರ, ಸೊ ಅಡ್ಜಸ್ಟ್ ಮಾಡಿ ಜಾಸ್ತಿ ಉಪ್ಪು ಹಾಕಕ್ಕೆ ಹೋಗಬೇಡಿ, ಆಯಿತಾ? ಸೊ ಇವಾಗ ತಕ್ಷಣ ಕುಕ್ಕರ್ ಮುಚ್ಚೋದು ಬೇಡ. ಸೊ ಅದು ನೀರು ಬಿಡುವವರೆಗೂ ನಾವು ಮಟನ್ ಓಪನ್ ಇಟ್ಟೆ ಕುಕ್ ಮಾಡೋಣ. ಸೊ ಅದು ನೀರು ಬಿಟ್ಟ ನಂತರ ನಾವು ಮತ್ತೆ ಅದಕ್ಕೆ
ಏನು ಹೇಳ್ತೀವಿ ಕುಕ್ಕರ್ ಮುಚ್ಚಿ ವಿಸಿಲ್ ತೆಗೆದ್ರೆ ಆಯಿತು. ನೀವು ಮಟನ್ ಶಾಪಲ್ಲಿ ಕೇಳ್ಬೋದು ಎಷ್ಟು ವಿಸಿಲ್ ಅಂತ. ಸೊ ಅವರೇ ಹೇಳ್ತಾರೆ. ಓಕೆ, ನಾನು ಇಲ್ಲಿ 4 to 5 or 5 to 6 ತೊಗೊಂಡಿದ್ದೀನಿ. ಸೊ ನೋಡಿ ಯಾವ ರೀತಿ ಕಾಣ್ತಿದೆ ಅಂತ. ಅದು ಸೂಪ್ ಎಲ್ಲ ಬಿಟ್ಟಿದ್ದೆ, ನಾನು ಒಂದು ಸ್ವಲ್ಪ ನೀರು ಹಾಕಿಲ್ಲ, ಅದೇ ಮಟನ್ ನೀರು ಬಿಡುತ್ತೆ. ಓಕೆನಾ. ಸೊ ಇವಾಗ ಮಸಾಲ ಕೂಡ ಗ್ರೈಂಡ್ ಮಾಡಿ ರೆಡಿಯಾಗಿತ್ತು. ಸೊ ಮಟನ್ ಕೂಡ ಬೆಂದಿದೆ. ಸೊ ಇವಾಗ ನಾನು ಅದನ್ನು ಶಿಫ್ಟ್ ಮಾಡ್ತೀನಿ ಬೇರೆ ಪಾತ್ರೆಗೆ. ಓಕೆನಾ. ಸೊ ಅದರ ಸೂಪ್ ನಾನು ಎಲ್ಲವನ್ನು ಆ್ಯಡ್ ಮಾಡಿದ್ದೀನಿ. ಸೊ ನಾವು ಗ್ರೇವಿ ಮಾಡ್ತಿರೋದ್ರಿಂದ ಸೂಪು ಚೆನ್ನಾಗಿರುತ್ತೆ. ಸೊ ಗ್ರೈಂಡ್ ಮಾಡಿದಂತಹ ಗ್ರೀನ್ ಮಸಾಲ ಪೇಸ್ಟ್ ಏನಿದೆ ನೋಡಿ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು. ಓಕೆನಾ. ಸೊ ಇದಕ್ಕೆ ಉಪ್ಪು ನೋಡಿ, ಉಪ್ಪು ಕಡಿಮೆ ಆದಲ್ಲಿ ನೀವು ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡಬಹುದು. ಆಯಿತಾ. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ನೀವು ನೋಡಬಹುದು ಸ್ವಲ್ಪ ತೆಳು ಅಂತ ಕಾಣ್ತಿದೆ, ಬಟ್ ತೆಳು ಇರಲಿಲ್ಲ, ಸರಿಯಾಗಿತ್ತು. ಅದು ನಾನು ಲೋ ಫ್ಲೇಮಲ್ಲಿ ಮತ್ತೆ ಕುಕ್ ಮಾಡಲಿ ಇಡಬೇಕು, ಆವಾಗ ಸ್ವಲ್ಪ ಥಿಕ್ನೆಸ್ ಕೂಡ ಜಾಸ್ತಿ ಬರುತ್ತೆ. ಓಕೆ. ಸೊ ಇದು ಕುದಿದಿದ್ದ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಸೊ ನಾವು ಕುದಲಿಕ್ಕೆ ಇಡ್ತೀವಿ ನೋಡಿ, ಆವಾಗ ಸೈಡಲ್ಲೆಲ್ಲ ನಾವು ಹಾಕಿದಂತಹ ಏನು ತುಪ್ಪ ಹಾಕಿದ್ದೀವಿ ನೋಡಿ ಕುಕ್ಕರಿಗೆ, ಅದೆಲ್ಲ ತುಪ್ಪ ಬಿಡಬೇಕು. ಆವಾಗ ಅದು ಪರ್ಫೆಕ್ಟ್ ಆಗಿದೆ, ಹಾಗೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ಮೇಲೆ ಎಲ್ಲಗಡೆ ಎಷ್ಟು ತುಪ್ಪ ಬಿಟ್ಟಿದೆ ಅಂತ. ಸೊ ಲೋ ಫ್ಲೇಮಲ್ಲಿಟ್ಟು ನೋಡಿ ಇವಾಗ. ಸೊ ಇವಾಗ ಪರ್ಫೆಕ್ಟ್ ಆಗಿದೆ, ಹಾಗೂ ಗ್ರೇವಿ ಕೂಡ ರೆಡಿಯಾಗಿದೆ. ಸೊ ನೀವು ನೋಡ್ಬೋದು ಯಾವ ರೀತಿ ತುಪ್ಪ ಎಲ್ಲ ಬಂದು ಮೇಲೆ ನಿಂತಿದೆ ಅಂತ, ತುಂಬಾ ಟೇಸ್ಟಿ ಆಗುತ್ತೆ. ಸೊ ಇದು ಬ್ಯಾಚುಲರ್ ಕೂಡ ತುಂಬಾ ಈಸಿ ಮಾಡಬಹುದು. ಓಕೆನಾ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾವು ಮಸಾಲ ಕೂಡ ಕುಕ್ಕರ್ ಜೊತೆನೇ ಹಾಕಿ ವಿಶಲ್ ತೆಗಿಬೋದು. ನಾನು ಮಾತ್ರ ಮಸಾಲ ಸಪ್ರೇಟ್ ಅಂದರೆ ಅದನ್ನು ಶಿಫ್ಟ್ ಮಾಡಿದೆ ಬೇರೆ ಪಾತ್ರಕ್ಕೆ. ಓಕೆನಾ. ನೀವು ಎಲ್ಲ ಮಸಾಲ ಕೂಡ ಹಾಕಿ ನಾವು ಏನು ಕುಕ್ಕರ್ ನಾವು ಮಟನ್ ಏನು ಬೇಯಿಸಿದ್ರೆ ನೋಡಿ, ಆವಾಗನೇ ಮಸಾಲ ಕೂಡ ಗ್ರೈಂಡ್ ಮಾಡಿದಂಥ ಮಸಾಲ ಕೂಡ ಹಾಕಿ ವಿಶಲ್ ಕೂಡ ತೆಗಿಬಹುದು. ಬಟ್ ನಾನು ಈ ಥರ ಮಾಡಿದ್ರು ಚೆನ್ನಾಗಿರುತ್ತೆ, ಆ ಥರ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ, ಬಟ್ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಟೈಮ್ ನಾನು ಕುಕ್ಕರಲ್ಲಿ ಮಸಾಲ ಹಾಕಿ ಅದನ್ನು ಕೂಡ ನಾನು ತೋರಿಸ್ತೀನಿ ಬೇಕಿದ್ರೆ. ಸೊ ನೋಡಬಹುದು ಈ ರೆಸಿಪಿ ಹೇಗೆ ಬಂದಿದೆ ಅಂತ. ಸೊ ತುಂಬಾ ಟೇಸ್ಟಿಯಾಗಿತ್ತು ಮಾತ್ರ. ಸೊ ನೀವು ಈ ರೆಸಿಪಿ ಟ್ರೈ ಮಾಡಿ. ಓಕೆನಾ. ಸೊ ನನ್ನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ನನ್ನ ವೀಡಿಯೋನ ಶೇರ್ ಮಾಡಿ. ಟೇಕ್ ಕೇರ್. ಬಾಯ್.